ಅಯ್ಯೋ ದೇವ ನೋಡಿ ಸ್ನೇಹಿತರೆ, ಮುಂಬೈ ನಗರದ ಹುಟ್ಟು ಶ್ರೀಮಂತೆ 80 ವರ್ಷ ದಾಟಿದೆ. ತಾನೇ ಅಡಿಗೆ ಮಾಡಿ ಅಹೋರಾತ್ರನಿಗೆ ಉಣಬಡಿಸುತ್ತಿದ್ದಾರೆ. ಎಂಥ ದೇವತಾ ಸ್ವರೂಪಿ ಇವರ ತಂದೆ. ಪರಮೈಶ್ವರ್ಯವಂತ ಮುಂಬೈಯಲ್ಲಿ ಹಳೆಯ ಹಿಂದಿ ಚಿತ್ರಗಳಿಗೆಲ್ಲ ಫೈನಾನ್ಸ್ ಮಾಡ್ತಾ ಇದ್ರು. ತುಂಬಾ ಬಲವಂತ ಮಾಡಿ ಊಟಕ್ಕೆ ಕರೆದಿದ್ದಾರೆ ನೋಡಿ. ಆ ಶ್ರದ್ಧೆ, ಆ ನೀಟ್ನೆಸ್ ಇವರಿಗೆ 100 ವರ್ಷದಿಂದ ಮುಂಬೈಯಲ್ಲಿ ಇರುವಂತಹ ಕುಟುಂಬಗಳಿವೆಲ್ಲ. ಗುಜರಾತಿನ ರಾಜರುಗಳಿಗೂ ಇವರು ಹಣ ಕೊಡ್ತಿದ್ರಂತೆ. ಅಷ್ಟು ಐಶ್ವರ್ಯದ ಪರಮಾವಧಿಯನ್ನು ಅನುಭವಿಸಿದಂತಹ ಜನತೆ ಇದು ನೋಡಿ. ಆ 80 ವರ್ಷದಲ್ಲಿ ಕೂಡ ಆ ಶ್ರದ್ಧೆ ನೋಡಿ, ಆ ಪ್ರೀತಿ ಬೇಡ ಅಂದ್ರೂ ಕೇಳಲಿಲ್ಲ. ಸುಮಾರು ತಿಂಗಳುಗಳಿಂದ ಕರೆದು ಇವತ್ತು ಅವ್ರಿಗೇನೋ ಇನ್ನೊಬ್ಬರಿಗೆ ಔತಣ ಕೊಟ್ಟರೆ ಸಂತೋಷ ಆಗತ್ತಂತೆ, ಪ್ರೀತಿಯಿಂದ ಬಡಿಸಿದ್ರೆ ಸಂತೋಷ ಆಗತ್ತಂತೆ, ಅಳುವಷ್ಟು ಬೇಡವೆಂದರೆ ಅಳುವಷ್ಟು ಕೋಪ ಬೇಸರ ಯಾರ ಮನಸ್ಸು ನೋಯಿಸಬಾರ್ದು ಅಂತೇಳಿ ನೋಡಿ. ये भिंडी की सब्जी है, ये कचुम्बर है, ये आलू टमाटर की सब्जी है, ये दाल है, वो राजभोग है, वो समोसा है, वो रोटी है, ये लंगड़ा आम है, और ये दही पकौड़ी है. आपका ये इतना खुशी में रहते कैसे? आपको देख के. अयो मेरे गुरु जी, सच मुझे कुछ मेरे मन की चीज अच्छी लगती है ना. आप सदा भगवान का सोचता रहते हैं. आप बॉर्न विद गोल्डन स्पून पैदा हुआ. आपका घर में इतना संस्कृति कैसा है, सौजन्य कैसा है, इगोइज्म नहीं है? मेरा नानी, मेरा माँ, सब हमारे मैटरनल से आए हैं. मेरी नानी तो एक सेकंड में चटनी लाओ आपको जो चाहिए खुशी हो सके. बनी ಒಂದೊಂದೇ ರುಚಿ ನೋಡೋಣ ನೋಡಿ. ಬೆಂಡಿ ಸಬ್ಜಿ ಎಷ್ಟು ಚೆನ್ನಾಗಿದೆ. ಈ ಚಪಾತಿನ ಇದು ತಿನ್ನೋಣ. ಆಹಾ, ಸೂಪರ್ ಸೂಪರ್ ನೋಡಿ. ಕಾಂಪ್ರಮೈಸ್ ಆಗಲ್ಲ ಅವ್ರ ಲೈಫಲ್ಲಿ, ಎಲ್ಲ ಇರಬೇಕು, ಪರ್ಫೆಕ್ಟ್ ಇರಬೇಕು. ನಾವು ಏನೋ ಒಂದು ತಿಂದ್ರೆ ಆಯ್ತು ಅಂತ ಇರ್ತೀವಲ್ಲ ನೋಡಿ. ಅದು ಏನೋ ಮನೆಗೆ ಬಂದ ಅತಿಥಿ ತಿಂದ್ರೆ ಅವ್ರಿಗೆ ಇಲ್ಲಿಲ್ಲದ ಸಂತೋಷ. ಬೆಂಡೆಕಾಯಿ ಇದು ನೋಡಿ, ಲಂಗಡ ಲಂಗಡ ಅಂತ ಇದು ಮಾವು. ಈ ಲಂಗಡ ಉತ್ತರ ಪ್ರದೇಶದಿಂದ ಬರುತ್ತೆ, ಬೆಂಗಾಲ್ದಿಂದ. ಅತಿ ರುಚಿ. ಓಹೋ, ಆಪ್ ಕುಚ್ ಬೋಲ್ ರಹಾ ಥಾ ನಾನಿ. ಹಮಾರೆ ನಾನಿ ಜೊ ಥಾ ನಾ, ಉನ್ಕಾ ಯೇ ಹಮಾರೆ ಕುಷ್ಟಿ ಮಾರ್ಗ ಗುರುಜಿ ಕೆ ಸಾಥ್ ಭಿ ಬಹುತ್ ಸಂಬಂಧ ಥೆ. ಏಕ್ ಮಿನಿಟ್, ಪುಷ್ಟಿ ಮಾರ್ಗ ಅಂತ ಹೇಳಿದ್ರಲ್ಲ, ನಿಮ್ಗೆ ಹೇಳ್ಬೇಕು ಇವರು ದೇವರುಗಳನ್ನ ಹೆಂಗೆ ಪೂಜೆ ಮಾಡ್ತಾರೆ ಗೊತ್ತಾ. ಪುಷ್ಟಿ ಮಾರ್ಗ ಅಂದ್ರೆ ಕೃಷ್ಣನ ಮೂರ್ತಿ ಅಂತ ಗೊತ್ತಾರೆ. ಬೆಳಗ್ಗೆ ವಲ್ಲಭಾಚಾರ್ಯಜಿ ಫಾಲೋ ಮಾಡಿ, ಬೆಳಗ್ಗೆ ಆ ದೇವ್ರನ್ನ ನಿದ್ದೆಯಿಂದ ಎಬ್ಬಿಸ್ತಾರೆ, ಮಗುನ ಎಬ್ಬಿಸ್ದಂಗೆ ಆ ಮೂರ್ತಿನ ಎಬ್ಬಿಸ್ತಾರೆ. ಎಬ್ಬಿಸಿ ಆ ದೇವ್ರಿಗೆ ಸ್ನಾನ ಎಲ್ಲ ಮಾಡಿಸ್ತಾರೆ, ಬ್ರಷ್ ಮಾಡೋದು, ಸ್ನಾನ ಮಾಡಿಸ್ತಾರೆ ಮಗುಗೆ ಮಾಡಿಸ್ದಂಗೆ. ಮಾಡಿಸಿ ರೆಡಿ ಮಾಡಿ ಅಳುಬೇಡ ಹಾಲು ಕೊಡ್ತೀನಿ ಕುಡಿ, ಚಾಯ್ ಕೊಡ್ತೀನಿ, ಇವ್ರೇನು ತಿಂತಾರೋ ಅದು ಅವ್ರು ಕೊಡ್ತಾರೆ. ಎಲ್ಲ ಸಮಾಧಾನ ಮಾಡಿ ಮಗುಗೆ ಕೃಷ್ಣನಿಗೆ ತಿಂಡಿ ಕೊಡೋದು, ಮತ್ತು ಜೋಕಾಲಿಲಿ ಉಯ್ಯಾಲೆ ಆಡಿಸೋದು, ಆಟ ಆಡೋದು ಆ ಮೂರ್ತಿ ಜೊತೆ, ಇದನ್ನು ಪುಷ್ಟಿ ಮಾರ್ಗ ಅಂತಾರೆ.
ಭಗವಂತನ ಜೊತೆ ಸಹಜೀವನ ನಡೆಸೋದು ಅದನ್ನ ಮಾಡ್ಕೊಂಡು ಬರ್ತಾರೆ ಇವರು ಮನೆಗಳಲ್ಲೆಲ್ಲ ಅತಿ ಚೆನ್ನಾಗಿರುತ್ತೆ ನೋಡಿ ಏನ್ ಪೇಷನ್ಸ್ ಬೆಂಡಿ ತರಲ ಏನ್ ಈ ವಯಸ್ಸಲ್ಲ ಅಷ್ಟು ಎನರ್ಜಿ ಎಲ್ಲಿಂದ ಬರುತ್ತಪ್ಪ ಇವ್ರಿಗೆ ದೇವರೇ ಕೊಡ್ಬೇಕಷ್ಟೆ ನೋಡಿ ಕಟ್ಟಿಗೆ ಹಿಡಿಯೋದಿಲ್ಲ 80 ದಾಟಿದೆ ಅವ್ರಿಗೆ ಏನಪ್ಪ ಮಾಡುದು ಹಿಂಗೆಂತ ಅವರು ಫೇಸ್ಬುಕ್ ಅಲ್ಲಿ ನೋಡ್ಬಿಟ್ಟು ಕನ್ನಡದಲ್ಲಿರೋ ಪೋಸ್ಟ್ನ ಯಾರೋ ಕನ್ನಡದವ್ರನ್ನ ಸ್ನೇಹ ಮಾಡಿಕೊಂಡು ಇದರ ಅರ್ಥ ಏನು ಏನು ಅಂತ ಕೇಳ್ತಾ ಇರ್ತಾರಂತೆ ನೋಡಿ ಬೆಂಡಿ ಬಸ್ ಬಸ್ ಕೇಳ್ತಾರಂತೆ ಒಂದೊಂದು ವಿಡಿಯೋನು ಅರ್ಥ ಕೇಳ್ತಾರಂತೆ ಇವನು ಹೋರಾಟಗಳು ಎಲ್ಲ ನೋಡಿದಾರಂತೆ ಅಮ್ಮ ಅಂತ ಮಾಡಿ ನೋಡ್ಲೇಬೇಕು ನಂಗೆ ತುಂಬಾ ಇಷ್ಟ ಆಗುತ್ತೆ ನಿಮ್ಮ ಹೋರಾಟಗಳು ಮತ್ತೆ ದೇಶಭಕ್ತಿ ದೈವಭಕ್ತಿ ಹಿಂಗೆಲ್ಲ ಅಮ್ಮ ಕನ್ನಡ ಸ್ವಲ್ಪ ಸ್ವಲ್ಪ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಆಶ್ಚರ್ಯ ಇದು ಹಿಂಗೆಲ್ಲ ಇರುತ್ತಾ ಅಂತ ಅಹೋರಾತ್ರ ಗೊತ್ತೇ ಇಲ್ಲ ಇದೆಲ್ಲ ಮಹಾತ್ಮ ಗಾಂಧಿಯವರು ಇದ್ದ ಏರಿಯಾ ಇದು ಕೆಳಗಡೆ ಇಲ್ಲೆಲ್ಲ ಓಡಾಡ್ತಿದ್ರು ಈ ಏರಿಯಾ ಏರಿಯಾನೇ ಇವ್ರ ತಂದೆಯವ್ರದ್ದು ಆಸ್ತಿಯಾಗಿತ್ತು ಸುಮಾರು 1000 ಕೋಟಿ ಮೇಲಾಗುತ್ತೆ ಇಲ್ಲಿ ಮಹಾತ್ಮ ಗಾಂಧಿಯವ್ರ ಮನೆನೂ ಇತ್ತು ಈ ಏರಿಯಾದಲ್ಲಿ ಮಣಿಭವನ್ ಅಂತ ಒಂದ್ ಮಿನಿಟ್ ಅಯ್ಯೋ ಬಸ್ ಹೋಗ್ಯಾ ಚಾವಲ್ ಚಾಯಿ ತೋಡ ಅಯ್ಯೋ ನೋಡು ಎಷ್ಟು ಪ್ರೀತಿ ನೋಡ್ರು ಏನ್ ಪ್ರೀತಿ ನೋಡು ಅಮ್ಮ ಬಡ್ಸೋದ್ ನೋಡ್ರು ನನಗೆ ನಾಚ ಇದೆಲ್ಲ ನೋಡಿ ಸಾಕು ಬಸ್ ಹೋಗ್ಯ ಬಸ್ ಹೋಗ್ಯ ಇವ್ರ ಮನೆಗೆ ದೊಡ್ಡ ದೊಡ್ಡ ಹಳೆ ಕಾಲದ ಫಿಲ್ಮ್ ಆಕ್ಟರ್ಸ್ ಎಲ್ಲ ಬರ್ತಿದ್ರಂತೆ ಊಟಕ್ಕೆ ಆ ರೀತಿ ಮೆರೆದವರು ಇವರೆಲ್ಲ ಇವ್ರ ಮದುವೆಗೆ ಗುಜರಾತ್ ರಾಜ ಬಂದಿದ್ರಂತೆ ಮತ್ತೆ ಬಡವರಿಗೆ ತುಂಬಾ ಸೇವೆ ಮಾಡುವಂತಹ ಗುಣನಂತೆ ಇವ್ರ ತಾಯಿದು ಮನೆ ಮುಂದೆ ಯಾವಾಗ್ಲೂ ಕ್ಯೂ ಅಲ್ಲಿ ಇರೋರಂತೆ ಅಹೋರಾತ್ರನ ಪೋಸ್ಟ್ ಅಲ್ಲಿ ಎಲ್ಲ ವಿಡಿಯೋ ಕತೆ ಹೇಳ್ತಾರೋ ಇವರು ಹೆಂಗೋ ಇದು ಹೆಂಗ ಇದು ಒಂದು ಭಾಷೆ ಒಬ್ರಿಗೆ ಸೀಮಿತ ಅಲ್ಲ ಎಲ್ಲಾರ್ಗೂ ಆಗತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆನಪ್ಪ ನೋಡಿ ಆ ಪ್ರೀತಿ ನೋಡಿ ಬರಲ್ಲ ಅಂದಿದ್ದಕ್ಕೆ ಆಲ್ಮೋಸ್ಟ್ ಅಳ್ತಾ ಇದಾರೆ ಅವರು ಫೋನ್ ಅಲ್ಲಿ ನೋಡಿ ಇದು ಮ್ಯಾಂಗೋ ಈ ಮ್ಯಾಂಗೋ ಇದೆಯಲ್ಲ ದೇವರು ಏನಪ್ಪ ನೋಡಿ ಈ ಮ್ಯಾಂಗೋ ತಿಂತೀನಿ ಅತಿ ಮಧುರವಾಗಿದೆ ಇದು ಮ್ಯಾಂಗೋ ಈ ಬೆಂಡಿ ಸಬ್ಜಿ ಇದೆಯಲ್ಲ ಬನ್ನಿ ಇದನ್ನ ಸ್ವಲ್ಪ ಇದರಲ್ಲಿ ಕಲಿಸ್ಕೊಂತೀನಿ ನಾನು ಓಹೋ ಏನು ಇವ್ರು ರುಚಿ ರಿಸರ್ಚ್ ಮಾಡಿದ್ದಾರೆ ಅನ್ಸುತ್ತೆ ಇನ್ನು ಸಮೋಸ ಹೆಂಗಿದೆಯೋ ಒಂದ್ಸಲ ನೋಡ್ಬೇಡ ಅತಿ ಮಧುರ ವಾವ್ ಪಕ್ಕಡ ನಿಷ್ಕಾಮ ಕರ್ಮ ಅಂದ್ರೆ ಇದೆ ಅಹೋರಾತ್ರ ಬನ್ನಿ ಇದನ್ನ ರಾಜಭೋಗ ಅಂತಾರೆ ಈ ರಾಜಭೋಗ ತಿನ್ನೋಣ ನೋಡಿ ಹಪ್ಪಳ ಕನ್ನಡ ಕಲಿತಾ ಇದಾರೆ ಯಾಕಮ್ಮ ಅಂದ್ರೆ ನಿಮ್ ವಿಡಿಯೋಸ್ ನೋಡಕ್ಕೆ ಅಂತಾರೆ ಹಿಂಗಾದ್ರೆ ಎಂತ ಅದ್ಭುತ ಅನುಭವ ಇದು ಹಪ್ಪಳ ತಂದು ಕೊಟ್ಟಿದ್ದಾರೆ ಅಯ್ಯೋ ದೇವ ನೋಡಿ ಹಪ್ಪಳ ಎಷ್ಟು ಚೆನ್ನಾಗಿದೆ
ಯಾರಿಗುಂಟು ಯಾರಿಗಿಲ್ಲ. ಏನನ್ನೂ ಬಯಸದೆ ನಿಷ್ಕಾಮ ಕರ್ಮದಿಂದ ಅಹೋರಾತ್ರ ಕೆಲಸ ಮಾಡಿದ್ದಕ್ಕೆ ಏಯ್ ನಾನಿದ್ದೀನೋ ಬೆನ್ನು ತಟ್ಟಕ್ಕೆ ಅಂತ ದೇವರು ಇವರೆಲ್ಲರ ರೂಪದಲ್ಲಿ ಬಂದು ಭಾಷೆ ಗೊತ್ತಿಲ್ಲದೆ ಇದ್ರು. ಅಹೋರಾತ್ರ ಪೇಜ್ ಮೇ ಭಾಷಾ ನೈ ಆಯೇಗಾ ಫಿರ್ ಭೀ ಕೈಸೆ ದೇಖ್ತೆ ಆಪ್ ಹಮಾರಾ ಲೋಗ್ ಕೋ ಬತಾ ದೀಜಿಯೇ. ಮೈಂ ದೇಖ್ತೀ ಹೂಂ ಆಪ್ಕೆ ಆಕ್ಷನ್ ಸಮಝ್ತೀ ಹೂಂ ಆಪ್ಕಾ ಕ್ಯಾ ಬೋಲ್ನಾ ಚಾಹತೆ ವೋ ಸಮಝ್ತೀ ಹೂಂ ಕಿತ್ನೆ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಹೈ ಪರ್ ಹಮ್ ಲೋಗ್ ವಂಚಿತ್ ಹೋ ರಹೇ ಹೈ ಜೋ ನಾನ್ ಸ್ಪೀಕಿಂಗ್ ಕನ್ನಡ ನಾನ್ ಅಂಡರ್ಸ್ಟ್ಯಾಂಡ್ ಕರ್ತೆ ಹೈ ತೋ ಬಹುತ್ ತಕ್ಲೀಫ್ ಹೋತೀ ಹೈ ಇತ್ನೆ ಇತ್ನೆ ಇಂಟ್ರೆಸ್ಟಿಂಗ್ ಔರ್ ದಿನ್ ಮೇ ದೋ ದೋ ತಿನ್ ತಿನ್ ಆಪ್ ವೀಡಿಯೋಸ್ ಡಾಲ್ತೆ ಹೋ. आपका आशीर्वाद है. इन्फॉर्मेशन और कितना अच्छा मिलता है. आपका आशीर्वाद ऐसा ही रहने दो और करेगा अहोरात्र. पर थोड़ा उसको हिंदी में भी ट्रांसलेशन. ओके वो ही तत्परा कर रहा है ना. हाँ करेगी. पर आप इतनी फास्ट स्पीड पे तत्परा जी आपको पहुंच ही नहीं पाएगी. अयो बिचारे बिचारे बच्चे तो दिन में तीन तीन वीडियो तो वो तो दिन में एक वीडियो डालेगी. टाइम लगेगा ना ट्रांसलेट करके करने के लिए. आपका आशीर्वाद है हम लोग करेगा. मुझे आपका वो बायो केमिक सॉल्ट का भी पूछना था. हाँ बताएगा आपको. आप खाना खा लीजिए आराम से. ओके नोड़ी गेळेयरे इन्नु इदु मैजिक अंत हेळबहुदु जनक्के. सब्जी को इदु नहीं नहीं मैं बहुत एंजॉय किया. भिंडी का सब्जी है ना अमृत है वो. क्या क्या बनाया. बहुत अच्छा बनाया. बहुत अच्छा लगा. थैंक यू वेरी मच. हाँ दही पकौड़ी खाया एक खाया. कैसा लगा है. सुपर सुपर. आप लोग कितना लकी है. कितना अच्छा खाना एंजॉय करते हैं आप लोग. जी जी हमको बाहर जाने की जरूरत ही नहीं पड़ती. हाँ आप लोग बहुत सुखी संपत्ति से अन्नदातो सुखी बवा बोल के सुखी संपत्ति से ऐश्वर्य संतोष आनंद से आप खुशी से जियो. ओके वृक्ष में भी जान होती है. जैसे भगवान ने मनुष्य बनाए वैसे वृक्ष बनाए हैं. और वृक्ष भी कोई काल में मनुष्य थे पर कुछ श्राप या पाप की वजह से वृक्ष की योनि मिली है. पर मनुष्य को वो वृक्ष की इज्जत करनी चाहिए और कभी भी उसका काटना नहीं चाहिए. आज जितना अपना अंग काट के जो दुख होता है उतने वृक्ष को भी दुख होता है. तो उसमें थोड़ा सा आदमी समझना चाहिए. आज ये बड़े बड़े पैंडेमिक और सब आते हैं वो वृक्ष का काट के कुदरत के अगेंस्ट जाते हैं जब भी कुदरत अपना रिवेंज लेती है. कितना कैसे समझा आप इतना मैटर. वो वीडियोस में हर बात बता रहे आपको कैसे. कोई वृक्ष काटे उसकी टहनी टूटी हुई हो कटा उसका वो सिर्फ उसका स्टब दिखे बॉडी का वो मुझे नहीं अच्छा. रोना आता है. मैं कहीं देखती हूँ रास्ते में भी देखती हूँ तो रोना आता है कि क्या उसका. ये क्यों आपका आंख में ऑलवेज आंसू है ना बहता ही रहते. कितना कंपैशन है आपके अंदर. करुणा बहुत भरा हुआ रहते. बस ये तो कुदरत भगवान की दया है. जब भी तो आप मुझे मिले नहीं तो मुझे कहाँ से. अयो भगवंता थैंक यू. और आपको मालूम नहीं कि आपको ढूंढने के लिए मैं जमीन आसमान एक कर लिया. अयो कहाँ ढूंढूं कहाँ रहेंगे कहाँ बॉम्बे में है बाहर है कहाँ है किसको ढूंढूं. फिर एक तत्पराय जी ने फोटो डाला था वृक्ष लवर्स का ग्रुप का तो उसने दो तीन आदमियों का फोन नंबर दिया था. तो उनको सबको फोन किया कि भाई तत्परा जी का कोई नंबर है. तो दो जन तो बोले नहीं नहीं हमारे पास कुछ भी नहीं है. एक जन ने बोला कि तत्परा जी की फ्रेंड का फोन नंबर है. वो तनाशी क्या तो उनका नंबर दिया. तो बोले मैं तो आज ही बेंगलोर से आई हूँ तत्परा जी को मिली हूँ. मैंने कहा प्लीज मुझे नंबर दीजिए. तो तत्परा जी का नंबर दिया. फिर मैंने तत्परा जी को कहा कि मैं देखिए 80 इयर्स ओल्ड हूँ तो मेरी अभी ख्वाहिश बहुत लिमिटेड है. बट वन ऑफ द थिंग्स इज कि मुझे आपसे मिलना है गुरु जी से मिलना है तो आप कुछ करिए. तो वीडियो किया उन्होंने. तो इतनी खुशी हुई दोनों शशांक जी को और उनको देख के इतनी खुशी हुई कि मैं रात भर सोती नहीं हूँ. गुरुजी नहीं है मैं अहोरात्रा. धन्यवाद अहोरात्रा.